ಮನುಷ್ಯನ ಗ್ರಹಣ ಶಕ್ತಿ ಬರೀ ಪದಗಳನ್ನು ಅರ್ಥೈಸ್ಕೊಳ್ಳೋದಕ್ಕಿಂತಲೂ ತುಂಬ ಮೀರಿದ್ದು ನಾನೀಗ ಮಾತಾಡ್ತಾ ಇದ್ದೀನಿ ನಿಮ್ಮ ಗ್ರಹಣ ಶಕ್ತಿ ನಿಜವಾಗಿ ಬರೀ ನೀವು ಕೇಳ್ತಾ ಇರೋ ಪದಗಳಿಗಿಂತಲೂ ತುಂಬ ಹೆಚ್ಚಿದೆ ಆದರೆ ಈಗ ಮನಸ್ಸಿಗೆ ಟ್ರೈನಿಂಗ್ ಆಗಿಬಿಟ್ಟಿದೆ ಬರೀ ಕೇಳೋದಷ್ಟೇ ಅಲ್ಲ ರೆಕಾರ್ಡ್ ಮಾಡೋದು ನೆನಪಿಸ್ಕೊಳ್ಳೋದು ನೋಟ್ಸ್ ತಗೊಳ್ಳೋದು ಕೆಲವರಿಗೆ ಕೈ ತುರಿಸ್ತಾ ಇದೆ ನಿಮಗೆ ಏನಾದರೂ ಒಂದು ಇಂಪಾರ್ಟೆಂಟ್ ಅನ್ಸಿದ್ರೆ ಅದನ್ನ ಬರೀಲೇಬೇಕು far beyond this. ಆದರೆ ಮನುಷ್ಯನ ಗ್ರಹಣ ಶಕ್ತಿ ಇದನ್ನೆಷ್ಟೋ ಮೀರಿದ್ದು ಇತ್ತೀಚೆಗೆ ನಾನು ಈಗ ನಾಲ್ಕು ದಿನಗಳ ಹಿಂದೆ ಅಷ್ಟೇ ಈ ದೇಶದ ಒಬ್ಬ ಪ್ರಮುಖ ಪರಿಸರ ವಿಜ್ಞಾನಿ ಜೊತೆ ಮಾತಾಡ್ತಾ ಇದ್ದಾಗ ನಾವು ಇದರ ಬಗ್ಗೆ ಮಾತಾಡ್ತಾ ಇದ್ವಿ ಊಟದ ಸಮಯದಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸಿದ್ವಿ ಅವರು ಕೇಳಿದ್ರೂ ಸದ್ಗುರು ನೀವು ಯಾವ ಪುಸ್ತಕಗಳನ್ನು ಓದ್ತೀರಾ ಅಂತ ನಾನಂದೆ ಏಸ್ಟ್ರಿಕ್ಸ್ ಮತ್ತು ಡೆನಿಸ್ ದ ಕಾಮಿಕ್ಸ್ ಅದೇ ನನ್ನ ಓದು ನನಗೆ ಓದಕ್ಕೆ ಸಮಯನೇ ಸಿಗಲ್ಲ ಯಾಕೆಂದರೆ ನಾನು ಯಾವಾಗಲೂ ಓಡಾಡ್ತಾನೆ ಇರ್ತೀನಿ ನ್ಯೂಸ್ ಪೇಪರ್ ಓದಿದ್ರೇ ದೊಡ್ಡ ವಿಷಯ ಹಾಗಾದರೆ ನಿಮಗೆ ಎಲ್ಲ ಮಾಹಿತಿಗಳು ಎಲ್ಲಿಂದ ಸಿಗತ್ವೆ ನಾನು ನಿಮ್ಮಿಂದ ತೊಗೊಳ್ತಿದ್ದೀನಿ ನೀವೆಲ್ಲ ಅಧ್ಯಯನ ಮಾಡಿದ್ದೀರಾ ನಾನಾಕೆ ಪುನಃ ಅದನ್ನು ಓದ್ಲಿ ನಾನು ಆ ಪುಸ್ತಕಗಳನ್ನೆಲ್ಲ ತೆರೆಯಲ್ಲ ನೀವಿಲ್ ಕೂತಿದ್ದೀರಾ ನಾನು ನಿಮ್ಮಿಂದಲೇ ಎಲ್ಲ ಪಡ್ಕೊಂಡು ಮಾತಾಡ್ತಾ ಇದ್ದೀನಿ ಆದರೆ ನಿಮಗೆ ಟೆಕ್ನಿಕಲ್ ಪದಗಳು ಎಲ್ಲಿಂದ ಸಿಗತ್ವೆ ನಾನಂದೆ ಅದೀಗ ಮೆದುಳಲ್ಲಿ ಇದೆ ತಾನೇ ನಾನು ಅಲ್ಲಿಂದಾನೇ ತಗೋತೀನಿ ನನಗೆ ಬೇಕಾದ್ದೆಲ್ಲ ನಾನು ಅದನ್ನೆಲ್ಲ ಓದ್ತಾ ಕೂತ್ಕೊಡಲ್ಲ ಹೇಗಿದ್ರೂ ಭಾರಿ ಭಾರಿ ಪದಗಳು ನನಗೆ ಹಿಡಿಸಲ್ಲ ಯಾಕೆ ಅಂದರೆ ಮನುಷ್ಯನ ಗ್ರಹಣಶಕ್ತಿ ಇದನ್ನೆಲ್ಲ ಎಷ್ಟೋ ಮೀರಿದ್ದು ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳೋದು ನನ್ನೊಂದಿಗಿರಿ ನನ್ನೊಂದಿಗಿರಿ ಅಂತ ನೀವು ನನ್ನೊಂದಿಗೆ ಸುಮ್ಮನೆ ಇರೋದಾದರೆ ನಿಮ್ಮ ಗ್ರಹಣ ಶಕ್ತಿ ನಾನು ಹೇಳೋ ಪ್ರತಿಯೊಂದು ಪದವನ್ನ ನೋಟ್ ಮಾಡೋದಕ್ಕಿಂತಲೂ ಎಷ್ಟೋ ಹೆಚ್ಚಿದೆ ಈ ಎಲ್ಲ ಪದಗಳನ್ನು ನೀವು ಒಟ್ಟುಹಾಕಿದ್ರೂ ನಿಜವಾಗಿ ನಿಮ್ಗೇನೂ ಗೊತ್ತಾಗಲ್ಲ ನಿಮಗೊಂದು ರಹಸ್ಯ ಹೇಳ ನೀವೊಂದು ಆಕ್ಸ್ಫರ್ಡ್ ಡಿಕ್ಷನರಿ ಕೊಂಡ್ಕೊಳ್ಳಿ ನಾನು ಹೇಳೋದೆಲ್ಲ ಅದರಲ್ಲಿದೆ ಅಲ್ವಾ ನೀವು ಬರೀ ಪದಗಳನ್ನು ಜೋಡಿಸ್ಬೇಕು ಅಷ್ಟೆ ಅದರಿಂದ ಏನೂ ಆಗಲ್ಲ ಹಾಗಾಗಿ ಗ್ರಹಣ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಬಹಳ ಮುಖ್ಯ ಯಾಕೆ ಅಂದರೆ ನೀವು ಗ್ರಹಿಸೋದು ಮಾತ್ರ ನಿಜವಾಗಿ ನಿಮಗೆ ಗೊತ್ತು ಉಳಿದಿದ್ದೆಲ್ಲ ಬರೀ ಕಥೆ ಮತ್ತು ಕಲ್ಪನೆಗಳು ಅಲ್ವಾ ಏನನ್ನ ಗ್ರಹಿಸ್ತೀರೋ ಅನುಭವಪೂರ್ವಕವಾಗಿ ತಿಳ್ಕೋತಿರೋ ಅದು ಮಾತ್ರ ನಿಮಗೆ ಗೊತ್ತು ಉಳಿದಿದ್ದೆಲ್ಲ ಟೊಳ್ಳು ಕಥೆಗಳು ಕಥೆ ಎಷ್ಟು ಚೆನ್ನಾಗಿದ್ರೂ ಸಹ ಅದು ಟೊಳ್ಳೆ ಯಾಕೆ ಅಂದರೆ ಅದು ನಿಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಉಂಟು ಮಾಡಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆ ಉಂಟು ಮಾಡಬೇಕಾದ್ರೆ ಆ ತಿಳುವಳಿಕೆ ಹಿಂದೆ ಅನುಭವ ಇರಬೇಕು ಅದಾಗೋದು ನೀವು ಗ್ರಹಣಶೀಲರಾದ್ರೆ ಮಾತ್ರ ವಿವೇಕಾನಂದ ಕೇಳಿದಿರಾ ಅವರು ಈ ದೇಶಕ್ಕೆ ಬಂದ ಮೊದಲನೇ ಯೋಗಿ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಆ ದಿನಗಳಲ್ಲಿ ಜನರಲ್ಲಿ ಸಂಚಲನವನ್ನು ಉಂಟು ಮಾಡಿದ್ರು ಅವರು ಅಮೆರಿಕಾದಿಂದ ವಾಪಸ್ ಹೋಗುವಾಗ ಯುರೋಪಿಗೂ ಹೋಗಿದ್ರು ಅಲ್ಲಿ ಒಬ್ಬ ಜರ್ಮನ್ ಫಿಲಾಸಫರ್ನ ಅತಿಥಿಯಾಗಿದ್ರು ಅಲ್ಲಿ ರಾತ್ರಿ ಊಟದ ನಂತರ ಸ್ಟಡಿ ರೂಮ್ನಲ್ಲಿ ಭೇಟಿಯಾಗಿ ಅದೂ ಇದೂ ಮಾತಾಡ್ತಾ ಇದ್ರು ಅಲ್ಲೊಂದು ದೊಡ್ಡ ಪುಸ್ತಕ ಇತ್ತು ಅವ್ರ ಮೇಜಿನ ಮೇಲೆ ಏಳ್ನೂರು ಪುಟಗಳಿಗೂ ಹೆಚ್ಚಿನದು ಆ ವ್ಯಕ್ತಿ ಆ ಪುಸ್ತಕದ ಬಗ್ಗೆ ಬಹಳ ಹೊಗಳಿ ಮಾತಾಡ್ತಿದ್ದರಿಂದ ವಿವೇಕಾನಂದ ಅಂದರು ಆ ಪುಸ್ತಕವನ್ನ ನನಗೊಂದು ಗಂಟೆ ಕಾಲ ಕೊಡ್ತೀರಾ ನಾನು ನೋಡ್ತೀನಿ ಅದರಲ್ಲಿ ಏನಿದೆ ಅಂತ ಅವರು ನಕ್ರು ಈ ಪುಸ್ತಕವನ್ನು ಒಂದು ಗಂಟೆಯಲ್ಲಿ ಓದ್ತೀರಾ ಅಂತ ಕೇಳಿದ್ರು ನಾನದನ್ನು ವಾರಗಳಿಂದ ಓದ್ತಾ ಇದ್ದೀನಿ ನನಗೇನು ಅರ್ಥ ಆಗಿಲ್ಲ ಅಷ್ಟು ಕ್ಲಿಷ್ಟವಾಗಿದೆ ಅದು ಅದೂ ಅಲ್ಲದೆ ಅದು ಜರ್ಮನ್ ಭಾಷೆಯಲ್ಲಿದೆ ಆ ಭಾಷೆಯೂ ಗೊತ್ತಿಲ್ಲ ಒಂದು ಗಂಟೆನಲ್ಲಿ ಏನು ಮಾಡ್ತೀರಾ ನೀವು ವಿವೇಕಾನಂದ ಪರವಾಗಿಲ್ಲ ಒಂದು ಗಂಟೆ ಕೊಡಿ ನೋಡೋಣ ಅಂದರು ಆ ವ್ಯಕ್ತಿ ಪುಸ್ತಕನ ಕೊಟ್ರು ಅವರು ಪುಸ್ತಕನ ತಗೊಂಡು ತಮ್ಮ ಕೈಗಳ ನಡುವೆ ಇಟ್ಕೊಂಡು ಕಣ್ಣು ಮುಚ್ಚಿ ಸುಮ್ಮನೆ ಕೂತರು ಒಂದು ಗಂಟೆ ನಂತರ ಪುಸ್ತಕನ ವಾಪಸ್ ಕೊಟ್ಟು ಇದರಲ್ಲಿ ಮಹತ್ವವಾದ್ದು ಏನೂ ಇಲ್ಲ ಅಂದರು ಆ ವ್ಯಕ್ತಿ ಅಂದ್ಕೊಂಡ್ರು ಇದು ದುರಹಂಕಾರದ ಪರಮಾವಧಿ ಅಂತ ನೀವು ಪುಸ್ತಕನ ತೆರೆಯಲೂ ಇಲ್ಲ ಅದ್ರ ಮೇಲೆ ಅದರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ ನಿಮಗ ಭಾಷೆಯೂ ಗೊತ್ತಿಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ಕಿರಿಕಿರಿ ಆಯ್ತು ಅವರಂದ್ರು ಇದೇನು ಅಸಂಬದ್ಧ ಅಂತ ವಿವೇಕಾನಂದ ಹೇಳಿದ್ರು ಆ ಪುಸ್ತಕದ ಬಗ್ಗೆ ಏನು ಬೇಕಿದ್ರು ಕೇಳಿ ಹೇಳ್ತೀನಿ ಅಂತ ಸರಿ ಪುಟ ಆರ್ನೂರ ಮೂವತ್ತ್ ಏನಿದೆ ಒಂದು ಪದವನ್ನು ಬಿಡದೆ ವಿವೇಕಾನಂದ ಹೇಳಿಬಿಟ್ರು ನೀವು ಯಾವುದೇ ಪುಟವನ್ನು ಕೇಳಿ ಬರೀ ಪುಟ ಸಂಖ್ಯೆಯನ್ನು ಹೇಳಿದ್ರೆ ಸಾಕು ಅವರು ಆ ಪುಟವನ್ನು ಒಂದು ಪದವನ್ನು ಬಿಡದೆ ಹೇಳ್ತಾರೆ ಆ ವ್ಯಕ್ತಿ ಕೇಳಿದ್ರು ಇದು ಹೇಗೆ ಸಾಧ್ಯ ನೀವು ಪುಸ್ತಕವನ್ನು ತೆರೆಯಲೂ ಇಲ್ಲ ಇದು ಹೇಗೆ ಸಾಧ್ಯ ಅವರಂದ್ರು ಅದಕ್ಕೆ ನನ್ನ ಜನರು ವಿವೇಕಾನಂದ ಅಂತ ಕರೆಯೋದು ವಿವೇಕ ಅಂದರೆ ಗ್ರಹಣ ಶಕ್ತಿ ಅವರ ಹೆಸರು ನರೇಂದ್ರ ಅವ್ರ ಗುರು ಅವರ ಗ್ರಹಣ ಶಕ್ತಿಯನ್ನು ನೋಡಿ ಅವರನ್ನು ವಿವೇಕಾನಂದ ಅಂತ ಕರೆದರು ಹಾಗಾಗಿ ಅವರಂದ್ರು ಅದಕ್ಕೆ ನನ್ನ ವಿವೇಕಾನಂದ ಅಂತ ಕರೆಯೋದು ಹಾಗಾಗಿ ನಿಮ್ಮ ತಾರ್ಕಿಕ ಮನಸ್ಸಿನಿಂದ ಜೀವನದ ಎಲ್ಲ ಅಂಶಗಳನ್ನು ಗ್ರಹಿಸೋದಕ್ಕಾಗೋದಿಲ್ಲ ಹಾಗಾಗೋಲ್ಲ ಯಾಕೆ ಅಂತಂದ್ರೆ ಜೀವನದ ಹಲವಾರು ಅವಶ್ಯಕ ವಿಷಯಗಳನ್ನ ನಮ್ಮ ತರ್ಕ ಫಿಲ್ಟರ್ ಮಾಡಿ ತೆಗೆದುಹಾಕ್ಬಿಡುತ್ತೆ